ಬಾಲಿವುಡ್ ಎವರ್ಗ್ರೀನ್ ನಟಿ ಶ್ರೀದೇವಿ ಸಾವಿನ ರಹಸ್ಯ ದಿನದಿಂದ ದಿನಕ್ಕೆ ಬೇರೆ ಬೇರೆ ರೂಪ ಪಡೆದುಕೊಳ್ತದೆ. ಕುಟುಂಬದವರೇ ಶ್ರೀದೇವಿ ಸಾವಿನ ಪ್ರಕರಣವನ್ನು ಕೈಬಿಟ್ಟಿದ್ರು ಕೆಲವರು ಈ ನಿಗೂಢ ಸಾವನ್ನು ಭೇದಿಸಲು ಹೊರಟಿದ್ದಾರೆ. ತನಿಖೆಯ ಮಧ್ಯೆ ಸ್ಫೋಟಕ ಮಾಹಿತಿಗಳನ್ನು ಹೊರಹಾಕ್ತಿರುವುದು ತೀರಾ ಕುತೂಹಲ ಮೂಡಿಸಿದೆ. ಫೆಬ್ರವರಿ 24ರಂದು ಸಂಬಂಧಿಕರ ಮದುವೆ ಕಾರ್ಯಕ್ರಮಕ್ಕೆ ದುಬೈಗೆ ತೆರಳಿದ್ದ ಶ್ರೀದೇವಿ ಖಾಸಗಿ ಹೋಟೆಲ್ನಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. ಆಕಸ್ಮಿಕವಾಗಿ ಬಾತ್ ಟಾಪ್ನಲ್ಲಿ ಮುಳುಗಿ ಕೊನೆಯುಸಿರೆಳೆದಿದ್ರು. ತನಿಖೆ ನಡೆಸಿದ ದುಬೈ ಪೊಲೀಸರು ಇದು ಆಕಸ್ಮಿಕ ಸಾವು ಅಂತ ಪ್ರಕರಣ ಕ್ಲೋಸ್ ಮಾಡಿದ್ರು. ನಂತರ ಶ್ರೀದೇವಿ ಪಾರ್ಥಿವ ಶರೀರವನ್ನ ಭಾರತಕ್ಕೆ ತಂದು ಸಂಪ್ರದಾಯವಾಗಿ ಅಂತ್ಯ ಸಂಸ್ಕಾರ ಮಾಡಲಾಗಿತ್ತು. ಈ ನಡುವೆ ಶ್ರೀದೇವಿ ಸಾವಿನ ಬಗ್ಗೆ ಅನುಮಾನಗಳು ಕಾಡುತ್ತಿದ್ದು ಖಾಸಗಿ ತನಿಖಾದಾರರೊಬ್ಬರು ದುಬೈನಲ್ಲಿ ತನಿಖೆ ಮಾಡುತ್ತಿದ್ದು ಸ್ಫೋಟಕ ಮಾಹಿತಿ ಹೊರಹಾಕಿದ್ದಾರೆ. ಲೆಜೆಂಡ್ ನಟಿ ಶ್ರೀದೇವಿ ಸಾವಿನ ಹಿಂದೆ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ಕೈವಾಡ ಇದೆ ಅನ್ನೋ ಅನುಮಾನವನ್ನ ಖಾಸಗಿ ತನಿಖಾಧಿಕಾರಿ ವೇದ್ ಭೂಷಣ್ ಬಹಿರಂಗಪಡಿಸಿದ್ದಾರೆ. ದುಬೈನಲ್ಲಿ ಶ್ರೀದೇವಿ ತಂಗಿದ ಹೋಟೆಲ್ ಮಾಲೀಕತ್ವದಲ್ಲಿ ದಾವೂದ್ ಪಾಲಿದೆ ಅನ್ನೋ ಅಂಶವನ್ನ ದೆಹಲಿಯ ಮಾಜಿ ACP ತಿಳಿಸಿದ್ದಾರೆ. ಬಾಲಿವುಡ್ನಲ್ಲಿ ಅನೇಕ ನಟ ನಟಿಯರ ಜೊತೆ ದಾವೂದ್ ಇಬ್ರಾಹಿಂ ಸಂಬಂಧ ಹೊಂದಿದ್ದಾರೆ ಅನ್ನೋದು ಮುಚ್ಚಿಡುವ ಸಂಗತಿಯಲ್ಲ. ಬಾಲಿವುಡ್ ಕಲಾವಿದರಿಂದ ದಾವೂದ್ ಹಫ್ತಾ ವಸೂಲಿ ಮಾಡ್ತಿದ್ರು ಅನ್ನೋ ಆರೋಪಗಳು ಈ ಹಿಂದೆ ಕೇಳಿ ಬಂದಿದ್ವು. ಹೀಗಿರುವಾಗ ಶ್ರೀದೇವಿ ಮತ್ತು ದಾವೂದ್ ಮಧ್ಯೆ ಯಾವ ರೀತಿಯ ಸಂಬಂಧ ಇತ್ತು ಅನ್ನೋ ಅನುಮಾನ ಕಾಡ್ತದೆ. ಶ್ರೀದೇವಿ ಸಾವಿನ ಬಗ್ಗೆ ಅನುಮಾನ ಹೆಚ್ಚಾಗಲು ಕಾರಣ ಅವರ ಹೆಸರಿನಲ್ಲಿದ್ದ ಜೀವ ವಿಮೆಯ ಹಣ ಅನ್ನೋದು ಬಲವಾದ ನಂಬಿಕೆ. ಶ್ರೀದೇವಿ ಹೆಸರಿನಲ್ಲಿ ಸುಮಾರು 240 ಕೋಟಿ ವಿಮೆ ಹಣ ಇತ್ತು. ಅವರ ಸಾವಿನ ಬಳಿಕವೇ ಅದು ಕುಟುಂಬದವರ ಕೈ ಸೇರ್ತಿತ್ತು. ಈ ಉದ್ದೇಶದಿಂದ ಯಾರಾದರೂ ಕೊಲೆ ಮಾಡಿಸಿರಬಹುದು ಅನ್ನೋ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಶ್ರೀದೇವಿ ಸಾವಿನ ಬಗ್ಗೆ ಇಷ್ಟೆಲ್ಲ ಅನುಮಾನ ವ್ಯಕ್ತಪಡಿಸುತ್ತಿರುವ ದೆಹಲಿ ಮಾಜಿ ACP ಖಾಸಗಿ ತನಿಖಾಧಿಕಾರಿ ವೇದ್ ಭೂಷಣ್ ಈಗಾಗಲೇ ದುಬೈನಲ್ಲಿ ತನಿಖೆ ಮಾಡುತ್ತಿದ್ದಾರಂತೆ. ಶ್ರೀದೇವಿ ತಂಗಿದ್ದ ರೂಮ್ ಪಕ್ಕದಲ್ಲಿ ರೂಮ್ ಬುಕ್ ಮಾಡಿ ಮಾಹಿತಿ ಕಲೆ ಹಾಕ್ತಿದ್ದಾರಂತೆ. ಕೆಲವು ಪ್ರಾಥಮಿಕ ಅಂಶಗಳ ಬಗ್ಗೆ ತನಿಖೆ ನಡೆಸಿ ಸುಪ್ರೀಂ ಕೋರ್ಟ್ಗೆ ದೂರು ನೀಡಲಿದ್ದಾರಂತೆ. ಅಂದಹಾಗೆ ಮಾಜಿ ACP ವೇದ್ ಭೂಷಣ್ ಅವರು ಈಗ ಖಾಸಗಿಯಾಗಿ ತನಿಖೆ ಸಂಸ್ಥೆಯನ್ನ ನಡೆಸುತ್ತಿದ್ದಾರೆ. ದುಬೈ ಪೊಲೀಸರು ನೀಡಿರುವ ಮರಣೋತ್ತರ ಪರೀಕ್ಷೆಯ ವರದಿ ಬಗ್ಗೆ ನನಗೆ ಅನುಮಾನವಿದೆ. ಬಾತ್ಟಬ್ನಲ್ಲಿ ಬಲವಂತವಾಗಿ ಮುಳುಗಿಸಿ ಸಾಯಿಸಿರಬಹುದು, ನಂತರ ಸಹಜವಾಗಿ ಬಿದ್ದರುವಂತ ತಪ್ಪಿಸಿಕೊಂಡಿರಬಹುದು. ಅವರು ದುರಾದೃಷ್ಟವಶಾತ್ ಸಾಯಲಿಲ್ಲ, ಯಾರೋ ಪ್ಲಾನ್ ಮಾಡಿ ಕೊಂದಿದ್ದಾರೆ ಅಂತ ವೇದ್ ಭೂಷಣ್ ತನಿಖೆ ಶುರು ಮಾಡಿದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಫಿಲ್ಮಿ ಪೀಟ್ ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಪೀಟಲ್ಲಿ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.